ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಗಣರಾಜ್ಯೋತ್ಸವದ ಶುಭಾಶಯಗಳು. ದರ್ಶನ್ ಅಭಿಮಾನಿಗಳ ವತಿಯಿಂದ ಕಾಂತಿ ಚಿತ್ರದ ಬಿಡುಗಡೆಯ ಪ್ರಯುಕ್ತ ಈ ದಿನ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಹಾಗೂ ದರ್ಶನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಜೀವ ಉಳಿಸಿ. ಇಲ್ಲ, ಫೋರ್ತ್ ಟೈಮ್. ನಾನು ಫಸ್ಟ್ ಟೈಮ್ ಕೊಟ್ಟಾಗ ನಾನು ಡಿ ಬಾಸ್ ಮಾತಿಗೆ ಬೆಲೆ ಕೊಟ್ಬಿಟ್ಟೆ. ಅಪ್ಪು ಅವ್ರ ಬರ್ತಡೇ ದಿನ ಕೊಟ್ಟಿದ್ದೆ. ಏನಕ್ಕೆ ಡಿ ಬಾಸ್ ಹೇಳಿದ್ರು, ಅವ್ರು ಹೇಳಿದ್ರು ನಾನು ಈ ಸತಿ ಅಪ್ಪು ಅಮರರಾಗಿದ್ದಾರೆ, ಅದಕ್ಕೆ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳಲ್ಲ ಅಂತ. ಅದಕ್ಕೆ ಡಿ ಬಾಸ್ ಬರ್ತಡೇ ದಿನ ಬೇಡ ಅಂತ ನನ್ನ ಅಪ್ಪು ಅವ್ರ ಬಾಸ್ ಬರ್ತಡೇ ದಿನ ಕೊಟ್ಟಿದ್ದೆ. ಅದು ನಾವು ನಮ್ಮ ಬಾಸಿಗೆ ಕೊಡೋ ಬೆಲೆ. ಎರಡನೇ ಸತಿ ಬೆಳಗ್ಗೆ ತಿಂಡಿ ತಿಂದಿದ್ದೆ. ಇವಾಗ ಮಧ್ಯಾಹ್ನ ಫಿಲಮ್ ಸರ್, ಹಿಂದಿ ಫಿಲಮ್ ಪಠಾನ್. ಅದ್ರಲ್ಲಿ ಏನ್ ಸರ್ ಇದೆ? ಕನ್ನಡ ಫಿಲಮ್ ಇದು. ಕನ್ನಡ ಫಿಲಮ್ನ ನಾವು ಕನ್ನಡಿಗರು ಬೆಳೆಸ್ಬೇಕು, ಆಯ್ತಾ? ಇಂಗ್ಲಿಷ್ ಸ್ಕೂಲ್ ಎ ಬಿ ಸಿ ಡಿ ಹೇಳ್ಕೊಡ್ಬೋದು, ಅರೆ ಸ್ವಾಭಿಮಾನ ನಿಯತ್ತು ಅದನ್ನೆಲ್ಲ ಹೇಳ್ಕೊಡೋದು ಗೌರ್ಮೆಂಟ್ ಸ್ಕೂಲ್ ಯಾವತ್ತಿದ್ರು. ಅದಕ್ಕೆ ಅದನ್ನ ನೀಟಾಗಿ ಹೇಳಿದ್ದಾರೆ ಬಾಸು. ಯಾವ ಬಂದಿಲ್ಲ, ಚಿಂತೆನೇ ಇಲ್ಲ. ಅವ್ರು ಯಾರು ಅಂತಲೇ ನಮಗೆ ಬೇಕಾಗಿಲ್ಲ. ನಿಮ್ಮಂತ ಲಾಗರ್ಸ್ ಇದ್ದಾರೆ, ನಮ್ಮಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಅವ್ರೆ, ಇಂಥವ್ರು ನೋಡ್ಬಿಟ್ಟು ಬರಲಿ. ನ್ಯೂಸ್ ಚಾನೆಲ್ಗಳು ಬಾಸ್ ಕರೆಕ್ಟಾಗಿ ಹೇಳೋರೆ, ಟಿ ಆರ್ ಪಿಗೋಸ್ಕರ ಅಷ್ಟೇ ಅವ್ರು ಬರೋದು, ಆಯ್ತಾ? ಅಂತ ನ್ಯೂಸ್ ಚಾನೆಲ್ಗಳು ಸಮಾಧಾನ ಬೇಡ. ಬಾಸ್ನ ನೋಡೋದು ಬಿಟ್ಬಿಟ್ಟು ಫಿಲಮಲ್ಲಿ ಕಂಟೆಂಟ್ ಇದೆಯಲ್ಲ ಅದನ್ನ ನೋಡಿ ಸರ್. ಗೌರ್ಮೆಂಟ್ ಸ್ಕೂಲ್ ಓಡಿಸ್ಬೇಕು ಅಂತ ಎಷ್ಟು ಸರ್, ಎಷ್ಟು ನ್ಯೂಸ್ ಚಾನಲ್ ಸರ್ ಹೇಳ್ತಿದ್ದಾವೆ? ಯಾವ ನ್ಯೂಸ್ ಚಾನಲ್ ಹೇಳ್ತಿದ್ದಾವೆ? ಬಾಸ್ ಅದನ್ನ ಹೇಳಿದ್ದಾರೆ ಫಿಲಮಲ್ಲಿ. ಅದಕ್ಕೆ ಸರ್, ಅದಕ್ಕೆ ನಾವು ಡಿ ಬಾಸ್ ಫ್ಯಾನು. ಯಾವತ್ತಿದ್ರು ಅವ್ರ ಫ್ಯಾನೆ. ಫ್ಯಾಮಿಲಿ ಸಮೇತ ಬಂದು ನೋಡಿ, ಅದೊಂದೇ ನಿಮ್ಮ ರಿಕ್ವೆಸ್ಟು. ಥ್ಯಾಂಕ್ ಯು ಸರ್.